हेलो सर नमस्ते सर। सर यार नान कुमार अंत हेळि अपि तुम्बा संतोष आयतु सर। याकपि ನಿಮ್ಮಂತ ಸಾಗರದ ಆಚೆಗಿರೋ ಸಾಗರದೊಳಗಿರೋ ಒಂದು ತಿಮಿಂಗಿಲ ಸರ್ ನೀವು. ಯಾಕೋ ಬಂಗಾರು ಯಾರೋ ನೀನಪ್ಪಿ ನನಗೆ ಗೊತ್ತಿಲ್ಲಪ್ಪ ನೀನು ಯಾರು ಅಂತ. ಸರ್ ನಾನು ಕುಮಾರ್ ಅಂತ ಹೇಳಿ, ನನ್ನ ಊರು ಬೆಳವಾಡಿ ಚಿಕ್ಕಮಗಳೂರು ಜಿಲ್ಲೆ ಸರ್. ಓಕೆ, ಏನ್ ಬೇಕಾಗಿತ್ತು ನಿಮಗೆ? ನಿಮ್ಮಂತ ಸಮುದ್ರದಲ್ಲಿರೋ ಜ್ಞಾನನ ಕುಡಿದಿರೋ ಒಂದು ತಿಮಿಂಗಿಲ ನೀವು ಸರ್. ನಿಮ್ಮಂತ ಆಶ್ರಯದಲ್ಲಿರೋ ಸಣ್ಣ ಮೀನು ಸರ್. ನಾನು ನಿಮ್ಮನ್ನ ತುಂಬಾ ಹಂಬಲಿಸಿದೆ ಸರ್. ನಿಮ್ಮಂತ ಜ್ಞಾನ ಉಳ್ಳ ಒಂದು ತಿಮಿಂಗಿಲ ಇವನೊಬ್ಬ ಈ ಮೂರ್ಖ ಕಣ, ಇವನು ಕೈಲಾಗದವನು. ಇವನು ಎಲ್ಲಾರ ಕೈಲೂ ಹೆಣ್ಣ ನಿಂದನೆಗಳಿಂದ ಬೈಸ್ಕೊತಾ ಇದ್ದಾನೆ ಇವತ್ತು ಕರ್ನಾಟಕದಲ್ಲಿ. ಇಂಥವ್ನ ಹಿಂದೆ ಬೀಳ್ಬೇಡಪ್ಪ, ನಾಳೆ ನಿನಗೂ ಅದೇ ಆಗತ್ತೆ ಬಿಡಪ್ಪ. ಅವ್ರತ್ರ ಸರ್ ಗೊತ್ತು ಗೊತ್ತಿಲ್ದಲೋ ಈ ಜೀವನನ ನಾವ್ ಹೆಂಗೋ ಸವಿತಿದೀವಿ. ಆದ್ರೆ ಗೊತ್ತಿಲ್ಲ ಅವ್ರ ಹತ್ರ ಸರ್, ವ್ಯರ್ಥವಾಗ್ತಿದೆ ಸರ್. ಒಂದು ಪ್ರಾಣಿ ತಗಳಿ, ಪಕ್ಷಿ ತಗಳಿ, ಅದ್ರ ಕಾರ್ಯ ಅದು ಸಂಪೂರ್ಣವಾಗಿ ಅದಕ್ಕೆ ವಹಿಸಿರೋ ಆ ಪರಮಾತ್ಮನು ಸಹ ಅದ್ರ ಕಾರ್ಯನ ಅವ್ನ್ ಮಾಡ್ತಿದೆ ಸರ್. ಆದ್ರೆ ಮನುಷ್ಯ ಇದ್ರ ಪ್ರಕೃತಿ ವಿರೋಧವಾಗಿ ಬದುಕ್ತಿದ್ದಾನೆ ಸರ್. ಅಂಥದ್ರಲ್ಲಿ ಸತ್ಯದ ರೀತಿ, ಧರ್ಮದ ರೀತಿ ಎಲ್ಲಾ ತಿಳಿದು ಜನಗಳಿಗೆ ಬೋಧಿಸ್ತಿದ್ರಿ ಸರ್. ಈ ದಿನ ಇವತ್ತು ಈ ನಮ್ಮ ಅದೃಷ್ಟ ಸರ್. ನಿಮ್ಮಂತವ್ರು ನಮ್ಮೊಳಗಿರೋ ಒಂದ್ ಸತ್ಯನ ಗೊತ್ತಿಲ್ದಲೆ ಗೊತ್ತು ಮಾಡಿಸ್ತಿದ್ದೀರ ಸರ್ ನಿಮ್ಮಂತವ್ರು. ಇದೆಯಾ ಬಂಗಾರು? ಬಿಡ ಬಿಡ, ಇವನ್ನ ಇಲ್ಲ ಸರ್, ಇಲ್ಲ ಸರ್, ನನ್ ಬಂಗಾರ ಅಲ್ಲ ಸರ್, ಹೇಳ್ಬಿಡ. ಇಲ್ಲ ಸರ್, ನನ್ ಬಂಗಾರ ಅಲ್ಲ ಸರ್, ನಿಮ್ಮಂತ ಬಂಗಾರ ಅಪ್ಪಟ ನಾನು ಹೇಳ್ತೀನಲ್ಲ ಸರ್. ಸಮುದ್ರನ ಆಳೋ ಒಂದು ದೊಡ್ಡ ಮೀನು ಅಂದ್ರೆ ಅದು ತಿಮಿಂಗಿಲ ಸರ್. ಆ ಜ್ಞಾನದ ಸಮುದ್ರದಲ್ಲಿ ತುಂಬಿರೋ ತಿಮಿಂಗಿಲ ಸರ್ ನೀವು. ನಿಮ್ಮಂತ ಜ್ಞಾನ ಪಡೆದಿರೋ ನಾನ್ ಪುಣ್ಯವಂತ ಸರ್, ಪುಣ್ಯವಂತ, ತುಂಬಾ ಪುಣ್ಯವಂತ ಸರ್. ಇವತ್ತು ಹೆಮ್ಮೆ ಆಯ್ತು, ನನ್ನ ಜೀವ ಇವತ್ತೇ ಹೋದ್ರು ನಂಗೆ ತುಂಬಾ ಹೆಮ್ಮೆ ಆಯ್ತು ಸರ್. ಅಯ್ಯೋ ಭಗವಂತ, ಯಾರೇತು ಯಾರೋ ನೀನು? ಯಾರೋ ಈ ಲೆವೆಲ್ ಗೆ ಮಾತಾಡ್ತೀಯ ಬಂಗಾರ? ಬೆಳವಡಿ ಅಂದ್ರೆ ಇಲ್ಲ ಸರ್, ಏನ್ ಗೊತ್ತಿರೋ ನಿನ್ಗೆ? ಬೆಳವಡಿ ಅಂದ್ರೆ ಚಿಕ್ಕಮಂಗ್ಳೂರ್ ಹತ್ರ ಅಲ್ವಾ? ಹೌದ್ ಸರ್, ನಿಜ ಸತ್ಯ ಸರ್. ಏಯ್, ನರಸಿಂಹಸ್ವಾಮಿ ಇದಾರೋ ಅಲ್ಲಿ? ಎಂತ ಊರು ಕಣೋ ಅದು? ಕಳಸಾಪುರದ ಪಕ್ಕ ಅಲ್ವಾ? ನಿಜ ಸರ್, ಸತ್ಯ ಸರ್, ಏಯ್, ನೂರರಷ್ಟು ಸತ್ಯ ಸರ್. ಎಲ್ಲಾರು ಬೇಲೂರು ಹಳೇಬೀಡು ಅಂತ ಜಗತ್ತಿಗೆ ಗೊತ್ತಿದೆ, ಆದ್ರೆ ಎಲ್ಲಾರ್ಗು ಗೊತ್ತಿಲ್ಲ ಬೆಳವಡಿಯಲ್ಲಿ ಕೂಡ ಅದೇ ರೀತಿಯ ಒಂದು ದೇವಸ್ಥಾನ ತ್ರಿಕೂಟಾಲಯ ಇದೆಯೋ. ತ್ರಿಕೂಟಾಲಯಗಳಲ್ಲೇ ಅತ್ಯಂತ ಶ್ರೇಷ್ಠ ತ್ರಿಕೂಟಾಲಯ ಇದೆಯೋ ಅಲ್ಲಿ. ಯಾಕಂದ್ರೆ ಆ ಉದ್ದ ಮೆಷರ್ಮೆಂಟ್ಸ್ ಮನುಷ್ಯನ ದೇಹದ ತಾಳಮಾನದಲ್ಲಿ ಮಾಡಿದಾರೋ ಆ ದೇಗುಲ, ಅದು ಎಷ್ಟು ಸುಂದರ ಕಣೋ. ಆ ಹಳ್ಳಿಲಿ ಅದು ಮಾಡಿರ್ಬೇಕು ಅಂದ್ರೆ ಆ ಹಳ್ಳಿಯ ಒಂದು ಚಾರಿತ್ರ ಹೆಂಗಿದೆಯೋ, ಎಷ್ಟು ಒಳ್ಳೆ ಚರಿತ್ರೆ ಇರುವಂತ ಊರಲ್ಲಿ ಹುಟ್ಟಿದ್ಯೋ ನೀನು, ಬೆಳವಡಿಯ ಕತ್ತೆ. ಅವ್ರ ಹತ್ರ ಸರ್ ದಯವಿಟ್ಟು ಬೇಜಾರ ಮಾಡ್ಕೋಬೇಡಿ. ನಮ್ಮಂತ ಅಜ್ಞಾನದಲ್ಲಿ ಮುಳುಗಿರೋ ಯುವಕರಿಗೆ ಜ್ಞಾನನ ತಿಳ್ಕಂಡಿ ಅಂತ ಸಮುದ್ರದಲ್ಲಿ ತಿಮಿಂಗಿಲ ಆಗಿರೋರು ನೀವು. ಕರೆಕ್ಟ್ ಆಗಿ ಬೈದಿದ್ಯಾ, ತಿಮಿಂಗಲ ಇವನು. ನಿಜ ಸರ್, ತುಂಬಾ ಜ್ಞಾನನ ನೀವು ಒಳಗಡೆ ತುಂಬಿಕೊಂಡಿದ್ದೀರಿ. ನಿನ್ನ ಕತ್ತೆ ಅಂದಕ್ಕೆ ನಿನ್ ತಿಮಿಂಗಲ ಅಂದ್ಬಿಟ್ಟೆ, ಒಳ್ಳೇದಾಯ್ತು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ನನ್ 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 ಅರ್ಥ ಸರಿ ಆಯ್ತು. ಸರ್, ನಾನು ಹೆಂಗೋ. ಏ, ಅರ್ಥ ಆಯ್ತು ಬಿಡ, ತುಂಬಾ ನನಗ್ ಬೆಳವಡಿ ಇಷ್ಟ ಕಣ. ನಿಂಗ್ ಗೊತ್ತೇನ, ನನಗೆ ಯಾವಾಗಾದ್ರೂ ದೇವರು ಅನುಕೂಲ ಮಾಡಿಕೊಟ್ರೆ ನಿಮ್ ಬೆಳವಡಿ ಕಲಸಾಪುರ ಈ ಎರಡರ ನಡುವೆ ಓಡಾಡ್ಕೊಂಡು ಬದುಕ್ ಬಿಡ್ಬೇಕು ಸ್ವಲ್ಪ ದಿವಸ, ಒಂದ್ 10-6 ದಿವಸ ಅಲ್ಲಿ ಇರ್ಬೇಕು ಅಂತ ಆಸೆ ಆಗತ್ತೆ ನಂಗೆ. ಸರ್, ನಂದೊಂದು ಹಂಬಲ್ ರಿಕ್ವೆಸ್ಟ್ ಇದೆ ಸರ್, ಒಂದ್ ಚೂರು ಸರ್, ಪ್ಲೀಸ್ ಹೇಳ. ಬೇಜಾರ್ ಮಾಡ್ಕೊಬೇಡಿ. ನಿಮ್ಮಂತ ಇಂತ ಕಲಿಯುಗದಲ್ಲಿ ನಿಮ್ಮಂತ ಜ್ಞಾನ ಅಜ್ಞಾನಿಗಳು ಸರ್ ನಾವು. ನಮ್ಗೆ ಗೊತ್ತಿಲ್ಲ, ನಮ್ಮಲ್ಲಿ ಇದೋ ಏನೋ ತಿಳ್ಕೊಳಕಿದೀವಿ. ಆದ್ರೆ ಈ ಪ್ರಪಂಚದ ವ್ಯಾಮೋಹಕ್ಕೆ ಸಿಗಾಕೊಂಡು ಎಲ್ಲದು ಮರ್ತು ಬಿಟ್ಟಿದೀವಿ ಸರ್. ನೀವ್ಯಾರು ಗೊತ್ತಿಲ್ಲ, ಚಿಕ್ಕ ಹುಡುಗರು ಅನ್ಸುತ್ತೆ. ಸುಮಾರು 40 ವರ್ಷದ ಹಿಂದೆ ಅಹೋರಾತ್ರ ಚಿಕ್ಕ ಹುಡುಗ, ಒಂದು 45 ವರ್ಷದ ಹಿಂದೆ ಚಿಕ್ಕ ಹುಡುಗ, ಅವಾಗ ತಾನೇ ಓದು ಕಲ್ತಿದ್ದ, ಓದೋದು ಕಲ್ತಿದ್ದ. ಓದೋದು ಕಲ್ತಿದ ತಕ್ಷಣ ಒಂದು ಬುಕ್ ಓದ್ಬೇಕಾಗಿತ್ತು. ನಮ್ಮೂರಲ್ಲಿ ಬಾಪೂಜಿ ಯುವಕ ಸಂಘ ಅಂತ ಒಂದು ಯುವಕ ಸಂಘ ಇತ್ತು, ನಮ್ಮ ತಾತ ಅವರೆಲ್ಲ ಸೇರಿ ಮಾಡಿದ್ರು. ಆ ಯುವಕ ಸಂಘದಲ್ಲಿ ಲೈಬ್ರರಿ ಇತ್ತು.
ಆ ಲೈಬ್ರರಿಯಲ್ಲಿ ಒಂದು ಪುಸ್ತಕ ಸಿಕ್ತು ನನ್ನ ಕೈಗೆ. ಸರಿ ಸರ್. ಆ ಪುಸ್ತಕದ ಹೆಸರು ಕಳಸಾಪುರದ ಹುಡುಗರು ಅಂತ. ಕಳಸಾಪುರದ ಹುಡುಗರು ನಾವು, ಕನ್ನಡ ನಾಡಿನ ಕಲಿಗಳು ಅಂತಿದೆಯಲ್ಲ ಅದು. ಸೂಪರ್ ಸರ್. ಆ ಬುಕ್ ಓದದ ಮೇಲೆ ಬಾಲ್ಯನೇ ಸಾರ್ಥಕ ಅನ್ನಿಸ್ಬಿಡ್ತು. ಹುಡುಗರು ಅಂದ್ರೆ ಹಿಂಗೆಲ್ಲ ಇರುತ್ತಾ, ಈ ರೀತಿ ಭಾವನೆಗಳನ್ನ ತುಂಬಿಬಿಡ್ತು ಬುಕ್. ಕಳಸಾಪುರದ ಹುಡುಗರು ನೀವು ಯಾರಾದ್ರೂ ಓದಿ ಆ ಬುಕ್ ರೀಪ್ರಿಂಟ್ ಆಗಿದ್ರೆ, ಹುಡುಗರಲ್ಲಿ ಮಾತ್ರ ರೋಮಾಂಚನ ಮಾಡಿಸ್ಬಿಡುತ್ತೆ ಅದು ಬುಕ್. ಅದು ಯಾರು ಬರೆದವರು ಆ ಮಹಾಪುರುಷ, ಎಷ್ಟು ಚೆನ್ನಾಗಿ ಬರೆದಿದಾನಪ್ಪ ಅದು ಬುಕ್. ಅದನ್ನ ಪಿಕ್ಚರೇ ಮಾಡ್ಬಿಟ್ರು, ಅಷ್ಟು ಎಕ್ಸೈಟಿಂಗ್ ಬುಕ್ ಅದು. ಕಳಸಾಪುರದ ಹುಡುಗರು ಅಂತ ಒಂದು ಬುಕ್ ಪಿಕ್ಚರೇ ಬಂದ್ಬಿಡ್ತು. ಅದೆಲ್ಲ ನೋಡಿದ್ರೆ ಏನ, ಆ ಬೆಲ್ಟೆ ಒಂಥರ ವಿಶೇಷ. ಕ್ಷಾತ್ರ ತೇಜದ ಮಕ್ಕಳು, ಹುಲಿಗಳ ನಡುವೆ ಬದುಕ್ತಾ ಇದ್ರಿ ನೀವು. ಆ ಸುಮಾರು 1930s ಅಲ್ಲಿ ನಿಮ್ ಊರುಗಳ ಪಕ್ಕದಲ್ಲೇ ಹುಲಿ, ರಾತ್ರಿ 7 ಗಂಟೆ ಆದ್ರೆ ಊರೊಳಗೂ ಹುಲಿ ಬರ್ತಾ ಇತ್ತಂತೆ. ಥ್ಯಾಂಕ್ ಯು ಸರ್. ಹೌದು ಸರ್, ಸತ್ಯ ಸರ್. ಏನ ಇದೆಲ್ಲ, ಎಂತ ಊರುಗಳ ನಿಮ್ದೆಲ್ಲ? ಸತ್ಯ ಸರ್. ಸರ್ ನನಗೆ ಇನ್ನೊಂದು ಖುಷಿ ಆಗುತ್ತೆ ಸರ್, ನಾನು ಹುಟ್ಟಿರೋಂತ ಊರಿಗೆ, ನನ್ನ ದೇವಸ್ಥಾನಕ್ಕೆ, ನಾನು ಹುಟ್ಟಿರೋ ಜಾಗಕ್ಕೆ ನಿಮ್ಮಂತ ಒಂದು ಆ ಜ್ಞಾನನ ತಿಳ್ಕೊಂಡ್ರೆ ತಿಮಿಂಗಿಲ್ಲ ನನ್ನ ಊರಿಗೆ ಬಂದೋಗಿದೆ ಅನ್ನೋದು ನನಗೆ ಖುಷಿ ಆಗೋಯ್ತು ಸರ್. ಎದುರುಗಡೆ ಇದೆ ಪುರೋಹಿತರ ಮನೆ ಇದೆ, ಅವರ ಭಾವನೆಗಳು, ಅವ್ರ ಪವಿತ್ರತೆ ನೋಡೋ. ಆ ಪುರೋಹಿತ ಬದುಕ್ತಾ ಇರೋ ಲೈಫ್ ನೋಡೋ. ಒಂದೇ ಮನೆ, ಆ ಹಾಲೆ, ಆ ಹಾಲ್ ಒಳಗಡೆ ಬಾತ್ರೂಮ್, ಆ ಹಾಲ್ ಒಳಗಡೆ ಅಡಿಗೆ ಮನೆ, ಅಷ್ಟರಲ್ಲೇ ಅವ್ರ ಪವಿತ್ರತೆ ನೋಡ. ದಿನ ಅಷ್ಟೊಂದು ಒಳ್ಳೆ ರಾಜರ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು. ಅವರಲ್ಲಿ ನಾನು ಕೇಳಿದೆ, ಯಾಕೆ ಸರ್ ನಿಮಗೆ, ಯಾಕಪ್ಪ ನೀವು, ಒಂದು ಕರಪ್ಷನ್ ಇಲ್ಲ ಅವ್ರ ಮನಸ್ಸಲ್ಲಿ, ಮೋಸ ಮಾಡೋಣ ಅನ್ನೋದಿಲ್ಲ, ದಿನ ಆರತಿ ತಟ್ಟೆ ಕೂಡ ಎಷ್ಟೋ ದಿವಸ ಯಾರು ಬರೋರೇ ಇರಲ್ಲ ದೇವಸ್ಥಾನಕ್ಕೆ, ಇನ್ಕಮ್ ಇರಲ್ಲ, ಆದ್ರೂ ಅವರು ಆ ಶ್ರದ್ಧೆ ಬಿಟ್ಟಿಲ್ಲ. ಮೂರು ದೇವರುಗಳಿಗೆ ಪೂಜೆ, ಮನೆಯಲ್ಲಿ ಊಟಕ್ಕಿರುತ್ತಾ ಇಲ್ವೋ ಅಭಿಷೇಕ, ಅದೇ ಎಂತ ಬದುಕು ಕಣ ಅವ್ರದೆಲ್ಲ. ಏನಪ್ಪ ನೀವು ಎಲ್ಲ ಊರ್ ಬಿಟ್ಟು ಹೋಗ್ಬೋದಲ್ಲ? ಇಲ್ಲ ಸರ್, ನಾವು ಇದಕ್ಕೋಸ್ಕರನೇ ಹುಟ್ಟಿದೀವೇನೋ ಅನ್ನೋ ಫೀಲಿಂಗ್ ಬರುತ್ತೆ ಅಂದ್ಬಿಟ್ರು ಅವರು. ಎಂತ ಬದುಕು ಗೊತ್ತಾ, ಎಷ್ಟು ಕಷ್ಟ ಗೊತ್ತಾ ಬದುಕು. ಹೌದು ಸರ್, ಥ್ಯಾಂಕ್ ಯು ಸರ್. ಹೌದು ಸತ್ಯ ಸರ್. ಆ ಊರು ಒಂದೇ ಒಂದು ರಸ್ತೆ ಅದು ಊರು, ಎದುರುಗಡೆ ದೇವಸ್ಥಾನ, ಇಲ್ಲಿ ಲೆಫ್ಟ್ ಒಂದು ಲೈನ್ ಹೋಗುತ್ತೆ, ಕಳಸಾಪುರಕ್ಕೂ ನಿಮ್ಮೂರ್ಗೂ ಮಧ್ಯೆ ಒಂದು ಕೆರೆ ಇದೆ. ಏನ ಅದು, ಎಷ್ಟು ವರ್ಣಿಸಿದ್ರು ದಿನಗಟ್ಟಲೆ ವರ್ಣಿಸೋಣ ಅನ್ಸುತ್ತೆ. ಅಷ್ಟಿಲ್ದೆ ನೋಡ, ಭೂತಯ್ಯನ ಮಗ ಅಯ್ಯು. ಹೌದು ಸರ್. ಬಂಗಾರದ ಮನುಷ್ಯ. ಹೌದು ಸರ್. ಮತ್ತೆ ನೋಡ, ಇಂತ ಅನೇಕ ಚಿತ್ರಗಳು ಆ ಬೆಲ್ಟ್ ಅಲ್ಲೇ ಶೂಟಿಂಗ್ ಆಗಿದೆ. ಹೌದು ಸರ್, ಸತ್ಯ ಸರ್. ಅದು ಎಂತ ಅದು ಹೇಳಕ್ಕಾಗಲ್ಲ, ಎಷ್ಟೋ ವಿಶೇಷಗಳು ನಡೆದಿದೆ ಅಲ್ಲಿ. ಶಾಂತಲ ಓಡಾಡಿದ ಊರುಗಳವೆಲ್ಲ, ವಿಷ್ಣುವರ್ಧನ ಪತ್ನಿ ಶಾಂತಲೆ ವೇಷ ಮರೆಸ್ಕೊಂಡು ಓಡಾಡ್ತಿದ್ರಲ್ಲೆಲ್ಲ. ಹೌದು ಸರ್, ಸತ್ಯ ಸರ್. ಏನ್ ಇವಾಗ ಫೋನ್ ಮಾಡಿದ್ ಹೇಳು. ಇಲ್ಲ ಸರ್, ನನ್ ಬಗ್ಗೆ ಏನು ಕೇಳೋ ಅವಶ್ಯಕತೆ ನಂಗೆ. ಇನ್ನೊಂದು ಏನು ಗೊತ್ತಾ, ನಿಮ್ ಊರುಗಳಲ್ಲಿ ಓಡಾಡಿದ್ರೆ ನಿಮ್ಗೆ ಒಂದು ಸತ್ಯ ಗೊತ್ತಿಲ್ಲ, ನೀವು ತಲೆಯಲ್ಲಿ ಚಿಂತೆಗಳನ್ನು ಬಿಟ್ಟಾಗ, ಸಾಲಗಳು ಇಲ್ಲದೆ ಇದ್ದಾಗ, ಕಾಲೇ ಕಿವಿ ಆಗತ್ತೆ, ಕಾಲೇ ಕಣ್ಣಾಗತ್ತೆ. ಕಾಲಲ್ಲಿ ಓದಿದವ ಮಹಾಜ್ಞಾನಿ ಆಗುತ್ತಾನೆ, ಕಣ್ಣಲ್ಲಿ ಓದಿದವ ಮರೆಯುತ್ತಾನೆ. ಸಾಲು ನಡೆದಾಡದಷ್ಟು ಓದುತ್ತಂತೆ. ಹಾಗೆ ನಿಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ಜೀರೋ ಆದಾಗ, ನೀವು ಕಾಲ್ ಇಟ್ಟಾಗ ಭೂಮಿ ನಿಮ್ ಕಾಲ್ ಮುಖಾಂತರ ನಿಮ್ಮನ್ನು ಮಾತಾಡುತ್ತೆ. ಹಾಗೆ ನಾ ಅಹೋರಾತ್ರ ಎಷ್ಟೋ ಸಲ ಬೆಳವಡಿಯಲ್ಲಿ ಕಳಸಾಪುರದಲ್ಲಿ ಇಟ್ಟ ಹೆಜ್ಜೆಗಳು, ಇವನನ್ನ ಮಾತಾಡಿರುವ ರಹಸ್ಯಗಳು ನಿಮ್ಮ ಹತ್ರ ಹಂಚ್ಕೊಳಕಾಗಲ್ಲ. ನಾನು ಮಣ್ಣು ಮಣ್ಣಿನ ಕಣ ಕಣದಲ್ಲಿ ಅಲ್ಲಿ ನಡೆದ ಘಟನೆಗಳು ರೆಕಾರ್ಡ್ ಆಗಿರುತ್ತೆ. ಕುರುಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಆ ಫೀಲಿಂಗ್ಸ್, ಅದು ವರ್ಣನಾತೀತ ಕಣೋ, ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಸತ್ಯ ಸರ್. ನಿಮ್ಮರಲ್ಲಿ ಮೋಸ ಮಾಡೋರು ಕಡಿಮೆ ಇರ್ತಾರೆ ನೀವು ನೋಡಬೇಕಾದ್ರೆ, ಯಾಕಂದ್ರೆ ಆ ಮಣ್ಣಿನ ಗುಣ ಅದು. ನಿಜ ತುಂಬಾ ಸತ್ಯ ಸರ್. ಮಹಾತ್ಮ ಗಾಂಧಿ ಅವರ ಕನಸಿನಂತೆ ಆಗದೆ ಎಲ್ಲಂದ್ರೆ ಅಲ್ಲಿ ವೈನ್ ಸ್ಟೋರ್ಸ್ ಅದೆಲ್ಲ ಓಪನ್ ಆಗಿ ಕರ್ನಾಟಕದಲ್ಲೆಲ್ಲ ಸೇರಿ 50 ಬುಕ್ ಸ್ಟಾಲ್ ಇರೋದು ಬರೀ ಬೆಂಗಳೂರು ಒಳಗಡೆ. ಬರೀ ಬೆಂಗಳೂರು ಒಳಗಡೆ 750 ವೈನ್ ಸ್ಟಾರ್ ಇದೆ, ವೈನ್ ಸ್ಟೋರ್.
ಇಮ್ಯಾಜಿನ್ ಮಾಡು, ಬುಕ್ ಸ್ಟಾಲ್ ಕರ್ನಾಟಕ ಎಲ್ಲ ಸೇರಿ 50, ಆದ್ರೆ ವೈನ್ ಸ್ಟೋರ್ ಬರೀ ಬೆಂಗಳೂರಲ್ಲೇ 750 ಇದೆ. ಅಂದ್ರೆ 750 3,500 ಗೊತ್ತಿಲ್ಲಪ್ಪ ನಂಗೆ, ಅದು ಮಿತಿ ಮೀರಿದ ಲೆಕ್ಕಾಚಾರ. ಆದ್ರೆ ಈ ಯಾವಾಗ ಕುಡಿತದ ಅಂಗಡಿಗಳು ಇಂಥ ಪವಿತ್ರ ಕ್ಷೇತ್ರಗಳ ಒಳಗಡೆ ಕಾಲಿಡ್ತೋ, ಜನ ಆ ಬ್ಯೂಟಿ ಆಫ್ ಆ ಪವಿತ್ರತೆ ಇದನ್ನೆಲ್ಲ ಕಳ್ಕೊಂಡ್ರು. ಸತ್ಯ ಸರ್. ಇನ್ನೇನು ನಿನ್ನೇನು ಕೇಳೋದಿಲ್ಲ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದೀನಿ, ಯಾಕಂದ್ರೆ ಈ ಆಡಿಯೋ ಹಾಕಿದ್ರೆ ನಿಂಬೂರಿನ ಜನ ಕೇಳಿಸ್ಕೊಂಡ್ರೆ ಖುಷಿ ಪಡ್ತಾರೆ. ಸಂಪೂರ್ಣವಾಗಿ ಸರ್ ನಾನು ತುಂಬಾ ಹೃದಯದಿಂದ ಹೇಳ್ತಿದ್ದೀನಿ ಸರ್. ಏ ಇನ್ನೊಂದು ಹೇಳ, ನಿಮ್ಮೂರಲ್ಲಿ ಅಹೋರಾತ್ರನ ಊಹೆ ಪ್ರಕಾರ ನಿಮ್ಮೂರಲ್ಲೇ ಆಗಿರ್ಬೇಕು, ಶಾಂತಲೆ ವೇಷ ಬದಲಿಸ್ಕೊಂಡು ಊರಲ್ಲಿ ಜನರ ರಾಜ್ಯಭಾರ ಹೇಗಿದೆ, ದೇವ್ ರಾಜರದು ಜನ ಹೇಗ್ ನಡ್ಕೋತಾ ಇದಾರೆ, ಜನ ಎಷ್ಟು ಮಾತ್ರ ತೃಪ್ತಿ ಇದಾರೆ ಅಂತ ತನ್ನ ಸ್ನೇಹಿತೆಯೊಡನೆ ಗಂಡು ವೇಷ ಹಾಕೊಂಡು ತಿರುಗಾಡಕ್ ಹೋಗ್ತಾರೆ. 1,000 ವರ್ಷಗಳ ಹಿಂದೆ, ಸುಮಾರು 900 ವರ್ಷಗಳಿಂದ ಬೆಳವಡಿ ಹತ್ರ ತಿರುಗಾಡ್ತಾ ಇದ್ರೆ ಅಲ್ಲಿ ಒಂದು ಪಂಚಾಯಿತಿ ನಡೀತಾ ಇರುತ್ತೆ, ಪಂಚಾಯಿತಿ ಕಟ್ಟೆ. ಅದ್ಭುತ ಸರ್, ನಮ್ಮೂರಲ್ಲಿ ಹೇಳಿ ಸರ್. ಥ್ಯಾಂಕ್ ಯು ಸರ್, ಹೇಳಿ ಸರ್. ಆ ಪಂಚಾಯಿತಿ ಕಟ್ಟೆಯಲ್ಲಿ ಜಗಳ ನಡೀತಾ ಇರುತ್ತೆ, ಸಿಕ್ಕಾಪಟ್ಟೆ ಜಗಳ, ಏನ್ ಒಡ್ಕೊಳ್ಳೋಷ್ಟು ಜಗಳ. ಇವರಿಬ್ರು ಪೇಟ ಸುತ್ಕೊಂಡು ಹೋಗಿ ದೂರ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನ್ ಪಂಚಾಯಿತಿ ಅಂತ. ಏನಂದ್ರೆ ಒಬ್ಬ ಜಮೀನ್ ಮಾರಿದಾನೆ, ಇನ್ನೊಬ್ಬ ಜಮೀನ್ ತಗೊಂಡಿದ್ದಾನೆ, ಅವರಿಬ್ಬರಲ್ಲಿ ಜಗಳ. ಏನು ಜಗಳ ಅಂತ ಹೇಳಿದ್ರೆ, ಅವನು ನಿನ್ ಜಮೀನ್ ನಾನ್ ತಗೊಂಡೆ ಸ್ವಾಮಿ, ಇವನ್ ಜಮೀನ್ ನಾನ್ ತಗೊಂಡೆ ಸ್ವಾಮಿ, ಪಂಚಾಯಿತಿಲಿ 5 ಜನಕ್ಕೆ ಹೇಳ್ತಾ ಇದಾರೆ ಅವ್ರ ಕತೆ. ಆ ಜಮೀನಲ್ಲಿ ನನಗೆ ಅಗೀತಾ ಇದ್ರೆ ನಿಧಿ ಸಿಕ್ತು. ಸರಿ ಸರ್. ಆ ನಿಧಿ ನಾನ್ ತಗೊಂಡಿಲ್ಲ, ಯಾಕಂದ್ರೆ ಜಮೀನ್ ಮಾತ್ರ ನಾನ್ ತಗೊಂಡಿರೋದು, ಅದ್ರೊಳಗಿರೋ ನಿಧಿ ಇವಂದೇ. ಇವನ್ ಹೇಳ್ತಾನೆ, ಸ್ವಾಮಿ ನಾನ್ ಜಮೀನ್ ಮಾರಿದೀನಿ ಅಂದ್ರೆ ಅದ್ರೊಳಗಿರೋದೆಲ್ಲ ಅವಂದೇ, ನನಗ್ ಬೇಡ ಅದು. ಇಬ್ರು ನನಗ್ ಬೇಡ ನಿಧಿ, ನನಗ್ ಬೇಡ ನಿಧಿ ಅಂತ ಜಗಳ ಆಡ್ತಾರೆ ಗೊತ್ತಾ ನಿಂಗೆ. ಶಾಂತಲೆ ಅಲ್ಲಿ ಅರ್ಥ ಬಿಡ್ತಾಳೆ, ಇಷ್ಟು ಪವಿತ್ರ ಜನ ಇದಾರ ನಮ್ಮೂರಲ್ಲಿ. ಆವಾಗ ಆ ಅಮ್ಮ ವೇಷ ಬದಲಿಸಿ ನಿರ್ಧಾರಕ್ಕೆ ಬರ್ತಾರೆ, ಏನ್ ಮಾಡೋದು ಈ ಹಣನ ಅಂದ್ರೆ ದೇವಸ್ಥಾನ ಕಟ್ಟೋಣ. ಆಗ ಆಗಿರೋ ಆ ನಿಧಿಯಲ್ಲಿ ಆಗಿರೋ ದೇವಸ್ಥಾನಗಳು ಅವೆಲ್ಲ ತುಂಬಾ ಸತ್ಯ ಸರ್, ಸತ್ಯ ಇದೆ ಸರ್ ನಮ್ಮೂರಲ್ಲಿ. ಒಳ್ಳೇದಾಗ್ಲಿ, ಸಂತೋಷ ಪಡು. ನಿಜಾನೇ ನಾನು ನಿಂದು ನಿಜವಾದ ಬೆಳವಡಿನ ಸುಮ್ನೆ ಹೂ ಅಂದ್ಬಿಟ್ಟು ನಾನು ಹಾಲು ಎಳಿತಾ ಇದೀಯ ನೀನು ಕತ್ತೆ. ಸರ್ ಇಲ್ಲ ಸರ್, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಊರು ಬೆಳವಾಡಿ, ಆದ್ರೆ ನಂಗೆ ನಮ್ಮ ಊರಿನ ಬಗ್ಗೆ ತುಂಬಾ ದುಃಖ ಇದೆ ಸರ್, ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಸುಮಾರು ಸತಿ ಫೋನ್ ಮಾಡಿದೆ. ಏನು ದುಃಖ, ಏನು ದುಃಖ ನಿನ್ಗೆ? ಇಲ್ಲ ಸರ್, ನನ್ನ ಊರಿಗೆ 15 ವರ್ಷದಿಂದ ಮಳೆ ಇರ್ಲಿಲ್ಲ, ಬೆಳೆ ಇರ್ಲಿಲ್ಲ, ಮರ ಗಿಡಗಳ ಕೊರತೆ ಇತ್ತು, ತುಂಬಾ ಕಷ್ಟ. ಈ ಮಳೆ ಈ ವೈನ್ ಸ್ಟೋರ್ಗಳು ಹೋಗ್ಬಿಟ್ಟು ಜನನ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ತರ್ತಾ ಇದೆ. ಜೂಜಾಟಗಳು, ವೈನ್ ಸ್ಟೋರ್ಗಳು, ಮಳೆ ಹೆಂಗೋ ಬರುತ್ತೆ. ಬೆವರು ಮೇಲೋದ್ರೆ ತಾನೆ ಮೇಲಿಂದ ಮೋಡದಲ್ಲಿ ಸೇರಿ ಮಳೆ ಬೀಳೋದು, ಮೋಡ ಖಾಲಿ ಆದ್ರೆ ಹೆಂಗೆ, ಬೆವರೇ ನಾವು ಸುರಿಸ್ದೇ ಇದ್ರೆ ಹೆಂಗೋ ಮಳೆ ಬರುತ್ತೆ. ಬೆವರಿನಿಂದ ಬಾನಿಗೆ, ಬಾನಿನಿಂದ ಭೂಮಿಗೆ, ಕರುವಿನಿಂದ ಕರುವಿಗೆ ಹಾಲು, ನೀರು ಹಾಲಾಗಿ ಹುಲ್ಲಾಗಿ ಹುಲ್ಲಲ್ಲಿ ಸೇರ್ಕೊಂಡು ಹಸು ತಿಂದು ಹಸುವಿನ ಹಾಲಾಗಿ ಮರಿಗೆ ಬಂದು ಹೀಗೆ ಹರಿದಾಡ್ತಾ ಇರುತ್ತೆ ನೀರು ನಮ್ಮ ಒಳಗೆ ಸೇರಿ, ನಾವು ಅದನ್ನ ಬೆವರಾಗಿ ಹರಿಸಿ ಆ ಬೆವರು ಹಾವಿಯಾಗಿ ಮೇಲೋಗಿ ಮೋಡ ಸೇರಿ ಮೇಲಿಂದ ನೀರು ಬರಬೇಕು. ನೀವು ಬೆವರೇ ಸುರಿಸ್ತಾ ಇದ್ರೆ ಆ ಮೋಡ ಹೆಂಗ ಕೊಡುತ್ತೆ ಮರೆ, ಲೇಂದೇನೋ ಇದು. ನೀನ್ ಕೊಡದೆ ಇದ್ರೆ ಅದೆಂಗ್ ಕೊಡತ್ತೋ. ಅದಕ್ಕೆ ಮೋಡ ತುಂಬಿದ ಮೋಡಗಳು ನಿಮ್ಮೂರ ಹತ್ರ ಬಂದ್ರೆ ಮಳೆ ಸುರಿಸ್ತೇ ಮುಂದೆ ಕೊಟ್ಟೋಗುತ್ತೆ, ಇಲ್ಲಿ ಯಾರು ಬೆವರು ಸುರಿಸ್ತಾ ಇಲ್ಲ, ಇವ್ರಿಗೆ ಯಾಕೆ ಕೊಡ್ಬೇಕು, ಟ್ಯಾಕ್ಸ್ ಫ್ರೀ ಆಗಿ ಕೊಡ್ಬೇಕೇನೋ ಅಂತ ಅನ್ಕೊಳತ್ತೆ. ಓಕೆ, ಇದು 100ಕ್ಕೆ 100 ಸತ್ಯ ಸರ್. ಆದ್ರೆ ನನ್ನ ಒಂದು 2-3 ಪ್ರಶ್ನೆ ಸರ್, ನನ್ನ ಬಗ್ಗೆ ಅಲ್ಲ, ಆ ಊರಿನ ಜನಗಳ ಬಗ್ಗೆ. 4 ನಿಮಿಷ ಆಗಿದೆ, ಇನ್ನು 1 ನಿಮಿಷ ಇರೋದು ನಿನ್ಗೆ ಇಡು ಫೋನು. ನನ್ನ ಬಗ್ಗೆ ಏನಿಲ್ಲ ಸರ್, ನಿಮ್ಮಂತ ಒಂದು ಆ ಜ್ಞಾನದ ತಿಮಿಂಗಿಲ್ಲ ಅಂದ್ರೆ ಜ್ಞಾನನ ನೀರನ್ನು ಕೊಡುತ್ತೆ ಸರ್. ಸರ್ ಇಷ್ಟೇ ಸರ್, ನನ್ನ ಊರಿಗೆ ಆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆ ನೀರಿನ ಕೊರತೆ ಆಗ್ಲಿ, ಅವ್ರಿಗೆ ಯಾವ್ದೇ ರೀತಿ ಸಹಾಯ ಮಾಡ್ತಾರೆ. ನಿಮ್ಮೂರಲ್ಲಿ ಮದ್ಯದ ಅಂಗಡಿಗಳನ್ನ ಒದ್ದೋಡಿಸಿ ನೀವೆಲ್ಲ ಒಗ್ಗಟ್ಟಾಗಿ. ಸಾಲಗಳು ಕೊಡ್ತಾರಲ್ಲ ಅವ್ರನ್ನ ದೂರ ಇಡಿ, ಸಾಲ ತಗೋಬಾರ್ದು ಜನ. ಈ ವಿದೇಶಿ ಯೂರಿಯಾಗಳು, ವಿದೇಶಿ ಕಂಪನಿಗಳು, ಕ್ರಿಮಿನಾಶಕಗಳನ್ನ ಮಾರೋರು ಇವ್ರನ್ನೆಲ್ಲ ದೂರ ತಳ್ಳಿ, ಸ್ವದೇಶಿ ಶೇತ್ಕಡಿಗಳು ಶುರು ಮಾಡಿ, ಊರವರೆಲ್ಲ ವಾರಕ್ಕೊಂದು ಗಂಟೆ ಕೊಟ್ಟು ಕೆರೆಯಲ್ಲಿ ಹೂಳೆತ್ತೋ ಕೆಲಸ ಮಾಡಿ.
ಸರ್ ಊಳು ಎತ್ತಿದ್ದಾರೆ ಆದಷ್ಟು. ಆದ್ರೂ ಸರ್ ನನ್ನ ನಿಮ್ಮ ಸಲಹೆಯಂತೆ ಅಂತರ್ಜಲನ ಇನ್ನು ಅಭಿವೃದ್ಧಿ ಮಾಡಕ್ಕೆ ಒಂದೊಂದು ಒಂದು ಮರ ಒಂದೊಂದು ವಾಟರ್ ಟ್ಯಾಂಕ್ ಮರ ಕಡಿಯೋದು ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಮಾಡ್ತೇನೆ ಸರ್ ಖಂಡಿತ. ನಿಮ್ಮೂರ್ ದೇವಸ್ಥಾನದಲ್ಲಿ ನನಗೆ ದುಃಖ ಆಗಿದ್ದು ಅಂದ್ರೆ ಆ ಕೂತ್ಕೊಳ್ಳೋ ಕಟ್ಟೆಗಳಿದೆ ಎದುರುಗಡೆ, ಕಟ್ಟೆಗಳ ಮೇಲೆ ಎಲ್ಲಾ ಹೆಸರುಗಳು ಬರೆದು, ಅದು ಬಳಪದ ಕಲ್ಲು, ಪವಿತ್ರವಾದ ಬಳಕ, ಅದ್ರ ಮೇಲೆಲ್ಲ ಉಜ್ಜಿ ಉಜ್ಜಿ ಚಟ್ನಿ ರುಬ್ಬಿ ಏನೇನೋ ಮಾಡಿ ವಿಕಾರ ಮಾಡಿಟ್ಟಿದ್ದಾರೆ. ಅಯ್ಯೋ, ಕನ್ನಡಿ ಬಳಸ್ತಾ ಇರ್ಲಿಲ್ವಂತೆ ಆ ಕಾಲದಲ್ಲಿ. ಈ ದೇವಸ್ಥಾನದ ಗೋಡೆಗಳ ಮೇಲೆ ತಮ್ಮ ಮುಖ ನೋಡ್ಕೋತಾ ಇದ್ರಂತೆ, ಅಷ್ಟು ಶೈನಿಂಗ್ ಹೊಡೆಯೋ ಗೋಡೆಗಳನ್ನೆಲ್ಲ ಗೀಚಿ ಗೀಚಿ ಹಾಳ್ ಮಾಡಿ ಹೊಟ್ಟೆ ಎಲ್ಲ ಚುರ್ರ ಅನ್ನತ್ತೆ ಹೋಗಲ್ಲೇ. ಸತ್ಯ ಸರ್, ನಿಜ ಸರ್, ನಿಮ್ಮಂತ ಜ್ಞಾನನ ತಿಳ್ಕೊಂಡಿರೋ ತಿಮಿಂಗಿಲ್ಲ ನಮ್ಮ ನಮ್ಮಂತವ್ರಿಗೆ ಸರ್. ನಮ್ಗೆ ಗೊತ್ತ ಇದೆ ಸರ್ ನಮ್ಮ ಒಳಗಡೆ, ಆದ್ರೆ ಸತ್ಯ ಅದು ನಿಜ ಅಂತ ಗೊತ್ತಾಗ್ತಿಲ್ಲ ಸರ್. ಅಂತವ್ರು ನಿಮ್ಮಂತವ್ರ ಮಾರ್ಗದರ್ಶನ ಈ ನನ್ನ ಈ ನನ್ ಈ ಇಂಥವ್ರಿಗೆ ಸರ್, ಇಂಥವ್ರಿಗೆ ಬೇಕೇ ಬೇಕು ಸರ್. ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಆಯ್ತು, 16 ನಿಮಿಷ ಆಯ್ತು, ಇಡು ಫೋನು ಪ್ಲೀಸ್ ಸರ್. ಒಂದೇ ಒಂದು ಸತ್ಯ ಸರ್, ಖಂಡಿತವಾಗ್ಲಿ ಸರ್, ನನ್ನ ಊರಿಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನು ಮಾಡಕ್ಕೂ ರೆಡಿ ಸರ್. ನನ್ಗೆ ನಮ್ಮ ಊರಿಗೆ ಕೆರೆಗ್ಲಿ. ಒಂದೇ ಒಂದು ಸೆಕೆಂಡ್ ಸರ್ ಪ್ಲೀಸ್ ಸರ್, ನಾನು ಏನು ಮಾತಾಡಲಿಲ್ಲ ಸರ್, ನನಗೋಸ್ಕರ ಏನು ಬೇಡ ಸರ್. ನಾನು ನಂಗೆ ಎಂತದ್ದು ಬೇಡ, ನನ್ನ ಊರಿಗೆ ನಾನು ಹುಟ್ಟಿರೋ ಊರಿಗೆ ಒಳ್ಳೇದಾಗ್ಬೇಕು. ಒಂದ್ ಮರ ಗಿಡ ನೆಡತರ ನಂಗೆ ಇವೆಲ್ಲ ಫಾಲೋ ಮಾಡಿ ಇಡೋ ಫೋನ್. ಓಕೆ, ಒಂದೇ ಒಂದ್ ಸರ್ ಲಾಸ್ಟ್ ಕ್ವಶನ್ಸ್ ಇಡ್ತಾ ಇರ್ತೀನಿ. ನಾನು ನನ್ನ ಕೆರೆ ಏರಿ ಕೆರೆ ಏರಿಯಿಂದ ವಿತ್ ನನ್ನ ಕೆರೆ ಏನ್ ಸುತ್ತಳತಿದೆ 800 ಎಕರೆ ವಿತ್ ಹತ್ರ ಇದೆ ಸರ್. ಅದಕ್ಕೆ ನಾನು ಇಂಥ ಮರಗಳನ್ನ ನೆಟ್ರೆ ನನಗೆ ನನ್ನ ರೈತರಿಗೆ ನನ್ನ ಆ ಭಾಗದ ಜನಗಳಿಗೆ ಒಳ್ಳೇದಾಗತ್ತೆ ಅಂತ ಇಂಥ ಮರಗಳು ನೆಟ್ರೆ ಅಂತ ನೀವು ಹೇಳಿದ್ರೆ ಖಂಡಿತವಾಗಿ ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲದನ್ನ ನಿಮ್ಮ ಹತ್ರ ಕೇಳ್ತಿದ್ದೀನಿ, ಬೇಜಾರು ಮಾಡ್ಕೊಬಿಡಿ ಸರ್. ದಯವಿಟ್ಟು ಆಲ ಹುಣಿಸೆ ಹಲಸು ಮಾವು ಬೇವು ಅಗಸೆ ಅವರು ಎಲ್ಲ ಗುಲ್ಮೋಹರ್ರು ಹೂವಿನ ಮರ ಹಣ್ಣಿನ ಮರ ಬಾಹ್ಯಸತ್ವ ಮರ ಅಂತಸತ್ವ ಮರ ಸರ್ವಸತ್ವ ಮರ ನಿಸ್ತತ್ವದ ಬಳ್ಳಿಗಳು ಎಲ್ಲವನ್ನು ಬೆಳೆಸಿರೋ ಕತ್ತೆ. ಥ್ಯಾಂಕ್ ಯು ಸರ್, ಹೇಳು.